ಸ್ನೇಹಿತರೆ, ನಾನು ಈಗ ಎಕ್ಸೆಲ್ ಓಪನ್ ಮಾಡ್ತಾ ಇದ್ದೀನಿ. ಈಗ ನಾನು ಎಕ್ಸೆಲಲ್ಲಿ ಬೇಸಿಕ್ ಫಾರ್ಮುಲಾಸ್ ಮತ್ತು ಬೇಸಿಕ್ ಯಾವ ರೀತಿ ವರ್ಕ್ ಮಾಡೋದು, ಬೇಸಿಕ್ ಥಿಂಗ್ಸ್ ಅಂದ್ಬಿಟ್ಟು ನಾನು ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ನಾನು ಎಕ್ಸೆಲ್ ಓಪನ್ ಮಾಡಿದ್ದೀನಿ. ಎಕ್ಸೆಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಟ್ಟು ಎಕ್ಸೆಲ್ ಅಂದರೆ ಏನು ಅಂದರೆ, ಇದೊಂದು ಸಿಂಪಲ್ ಕ್ಯಾಲ್ಕುಲೇಟರ್ ಥರ. ನಾವು ಹ್ಯಾಂಡಲ್ಲಿ ಇಲ್ಲ ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ ಇರುತ್ತಲ್ಲ, ಅದೇ ಥರ ಸಾಫ್ಟ್ವೇರ್ ಕ್ಯಾಲ್ಕುಲೇಟರ್ ಥರ ಇದ್ದು. ಈಗ ನಾನು ಇಲ್ಲಿ ನೋಡ್ಬೋದು, ನೀವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಅಂತ ಆಪ್ಷನ್ ಇದೆ. ಈ ಥರ ಝೆಡ್ವರೆಗೂ ಇರುತ್ತೆ. ಆಮೇಲೆ ಎ ಬಿ ಅಂತ ಸ್ಟಾರ್ಟ್ ಆಗುತ್ತೆ, ಈ ಥರ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದೇ ರೀತಿ ಡೌನಲ್ಲಿ ಬಂದರೆ ನೀವು 1 2 3 4 ಅಂತ ಈ ಥರ ಆಪ್ಷನ್ ಇರುತ್ತೆ. ಫಸ್ಟ್ ನಾನು ಇಲ್ಲಿ ಬಂದುಬಿಟ್ಟು ಸಂಡೆ ಅಂತ ಟೈಪ್ ಮಾಡ್ತೀನಿ. ಸಂಡೆ ಅದಾದಮೇಲೆ ಮಂಡೆ ಬರುತ್ತೆ, ಈ ಥರ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಟ್ಯೂಸ್ ಅಂತ ಟೈಪ್ ಮಾಡ್ತೀರಾ. ಸೊ ಇಲ್ಲಿ ಬಂದುಬಿಟ್ಟು ನಾನು ಆ ರೀತಿ ಮಾಡೋಕ್ಕೆ ಹೋಗಲ್ಲ. ಏನಕ್ಕಂದರೆ ಇದು ಎಕ್ಸೆಲ್ ಅಂದರೆ ಆಟೋಮೆಟಿಕ್ಕಾಗೆ ಅದೇ ತಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗ ಎಕ್ಸೆಲ್ಗೆ ಹೇಳ್ತೀನಿ ಸಂಡೆ ಅಂತ ಟೈಪ್ ಮಾಡ್ತೀನಿ. ಈಗ ನಾನು ಮಂಡೇ ಟೈಪ್ ಮಾಡಬೇಕಾಗಿಲ್ಲ, ಟ್ಯೂಸ್ಡೇ ಟೈಪ್ ಮಾಡಬೇಕಾಗಿಲ್ಲ, ವೆಡ್ನೆಸ್ಡೇ ಟೈಪ್ ಮಾಡಬೇಕಾಗಿಲ್ಲ, ಸಂಡೇ ಅಂತ ಟೈಪ್ ಮಾಡಿದ್ರೆ ಸಾಕು. ಸೊ ಇವಾಗ ನಾನು ಸಂಡೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸಂಡೆ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕದಾಗೆ ಡಾಟ್ ಥರ ಇದೆ, ಅಂದರೆ ನಾನು ಸಂಡೆ ಮೇಲೆ ಕ್ಲಿಕ್ ಕೊಟ್ಟಿದ್ದೀನಿ, ಚಿಕ್ಕದಾಗಿ ಡಾಟ್ ಥರ ಇದೆ, ಪ್ಲಸ್ ಇದೆ. ನಾನು ಇಲ್ಲಿ ಮುಂದೆ ಹೋದರೆ ಪ್ಲಸ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಅಂದರೆ ನನಗೆ ಮುಂದೆ ಹೋದರೆ ಪ್ಲಸ್ ಚೇಂಜ್ ಆಗ್ತಾ ಇದೆ. ಈ ಕ್ಲಿಕ್ ಕೊಡ್ತೀರಾ, ಕ್ಲಿಕ್ ಕೊಟ್ಕೊಂಡು ಹಂಗೆ ಡ್ರ್ಯಾಗ್ ಮಾಡ್ತೀರಾ. ಡ್ರ್ಯಾಗ್ ಅಂದರೆ ಮೌಸ್ ಕ್ಲಿಕ್ ಬಿಡೋಕೆ ಹೋಗಲ್ಲ ನೀವು, ಅದೇ ರೀತಿ ಡ್ರ್ಯಾಗ್ ಮಾಡ್ತೀರಾ. ಸೊ ಆವಾಗ ಬಿಟ್ಬಿಡ್ತೀರಾ ಈ ಥರ ಬಂದಾಗ. ಸೊ ಇಲ್ಲಿ ನಿಮಗೆ ಕಾಣಿಸ್ತದೆ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸಾಟರ್ಡೇ, ಅಂದರೆ ನಾನು ಸಂಡೇ ಮಾತ್ರ ಟೈಪ್ ಮಾಡಿದೆ ಎಲ್ಲ ಬಂತು. ಅದೇ ರೀತಿ ಈಗ ನಾನು ಜಾನ್ವರಿ ಟೈಪ್ ಮಾಡ್ತೀನಿ. ಜಾನ್ವರಿ ಟೈಪ್ ಮಾಡ್ತೀನಿ. ಜಾನ್ವರಿ ಟೈಪ್ ಮಾಡಿಬಿಟ್ಟು ನಾನು ಅದೇ ರೀತಿ ರಿಪೀಟ್ ಮಾಡ್ತೀನಿ. ಜಾನ್ವರಿ ಟೈಪ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅದೇ ಆಟೋಮೆಟಿಕ್ಕಾಗಿ ಬಂತು. ಅದೇ ರೀತಿ ನಾನೀಗ 1 ಅಂತ ಟೈಪ್ ಮಾಡ್ತೀನಿ. ಬಟ್ 1 ಅಂತ ಟೈಪ್ ಮಾಡಿದ್ರೆ ನಮಗೆ ಬರಲ್ಲ, 1 2 3 4 ಬರಲ್ಲ. ಏನಕ್ಕೆ ಅಂದರೆ, ಈಗ ನಾನು 1 ಅಂತ ಟೈಪ್ ಮಾಡಿ ಡ್ರ್ಯಾಗ್ ಮಾಡ್ತೀನಿ, ಎಲ್ಲ 1 1 1 ಅಂತ ಬಂದಿದೆ. ಏನಕ್ಕೆ ಅಂದರೆ ಇದೆಲ್ಲ ಸಂಡೇ ಆದಮೇಲೆ ಮಂಡೇನೇ ಬರುತ್ತೆ, ಮಂಡೇ ಆದಮೇಲೆ ಟ್ಯೂಷನೇ ಬರುತ್ತೆ ಅಂತ ಇರುತ್ತೆ. ಇದು ಅಷ್ಟೇ, ಜನವರಿ ಆದಮೇಲೆ ಫೆಬ್ರವರಿನೇ ಬರುತ್ತೆ ಅಂತ ಇರುತ್ತೆ. ಬಟ್ ಇದು ಮ್ಯಾಕ್ಸ್, ಮ್ಯಾಕ್ಸ್ ಅಂದರೆ ಕ್ಯಾಲ್ಕುಲೇಟ್ರು ನಲ್ಲಿ ನಾವು ಈಗ 1 × 1 2 × 2 ಆ ಥರ ಮಾಡ್ತೀವಲ್ಲ, ಸೊ ಅದಕ್ಕೆ ಸಿಸ್ಟಮ್ಗೆ ಗೊತ್ತಾಗಲ್ಲ. 1 ಅಂದರೆ 1 ಬರುತ್ತೆ. ಈಗ ನಿಮಗೆ ಇನ್ ಕೇಸ್ 1 2 3 4 ಬರಬೇಕಂದ್ರೆ ಫಸ್ಟ್ ಬಂದುಬಿಟ್ಟು 1 ಟೈಪ್ ಮಾಡ್ತೀರಾ, ಅದಾದಮೇಲೆ ಇಲ್ಲಿ ಬಂದುಬಿಟ್ಟು 2 ಅಂತ ಟೈಪ್ ಮಾಡ್ತೀರಾ. 2 ಅಂತ ಟೈಪ್ ಮಾಡಿದ್ಮೇಲೆ ಇದೆರಡು ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಇಲ್ಲಿ ಪ್ಲಸ್ ಥರ ಆಗುತ್ತೆ. ಇಲ್ಲೋದ್ರೆ ಇವಾಗ ಡ್ರ್ಯಾಗ್ ಮಾಡ್ತೀರಾ, ಸೊ ಇವಾಗ ಬರುತ್ತೆ. ಅಂದರೆ ನೀವು 1 2 ಅಂತ ಟೈಪ್ ಮಾಡಿದ್ರೆ ಎಕ್ಸೆಲ್ಗೆ ಗೊತ್ತಾಗುತ್ತೆ 1 ಆದಮೇಲೆ 2 ಬರಬೇಕು, 2 ಆದಮೇಲೆ 3 ಬರಬೇಕು ಅಂತ. ಸೊ ಹಂಗೆ ಡ್ರ್ಯಾಗ್ ಮಾಡಿದ್ರೆ ಬರ್ತಾ ಇರುತ್ತೆ, ಇನ್ನೂ ಡ್ರ್ಯಾಗ್ ಮಾಡಿದ್ರೆ ಇನ್ನೂ ಬರ್ತಾನೆ ಇರುತ್ತೆ. ಸೊ ಈ ರೀತಿ ಅದಾದಮೇಲೆ ಎಕ್ಸೆಲ್ಗೆ 2 ಹಂಗೆ, ಈಗ ನಾನು 2 1s 2 ಟೇಬಲ್ಸ್ ಮಾಡ್ತಾ ಇದ್ದೀನಿ. 2 ಆದಮೇಲೆ 2 2s 4 ಬರುತ್ತೆ ಅಲ್ವಾ, ಸೊ 4 ಸೇಮ್ ಅದೇ ರೀತಿ 2 ಸೆಲೆಕ್ಟ್ ಮಾಡ್ತೀರಾ, ಹಿಂಗೆ ಕ್ಲಿಕ್ ಕೊಡ್ತೀರಾ, ಡ್ರ್ಯಾಗ್ ಮಾಡ್ತೀರಾ. ಸೊ ಈ ಥರ ಬಂತು. ಅದೇ ರೀತಿ ನೀವು 9 1s 9 2s 18 ಅಲ್ವಾ ಸೆಲೆಕ್ಟ್ ಮಾಡ್ತೀರಾ, 2 ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಕ್ಲಿಕ್ ಕೊಡ್ತೀರಾ, 2 ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಕ್ ಕೊಡ್ತೀರಾ, ಕೊಟ್ಬಿಟ್ಟು ಡ್ರ್ಯಾಗ್ ಮಾಡ್ತೀರಾ. ಸೊ 9 1s. ಸೊ ಈ ರೀತಿ ನೀವು ಎಕ್ಸೆಲಲ್ಲಿ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಸಮ್ ಆ್ಯಡ್ ಮಾಡೋದು ಮೈನಸ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್.